ಇನ್ನು ಬಿಜೆಪಿಯವರು ಡೆಡ್ ಲೈನ್ ಕೊಡ್ತಾನೇ ಇದ್ದಾರೆ. ಆ ಹಬ್ಬದೊಳಗಡೆ ಸರ್ಕಾರ ಬಿದ್ದೋಗುತ್ತೆ, ಈ ಹಬ್ಬದೊಳಗಡೆ ಸರ್ಕಾರ ಬಿದ್ದೋಗುತ್ತೆ. ಈಗ ದೀಪಾವಳಿ ಬಂತಲ್ಲ, ನೆಕ್ಸ್ಟ್ ಅದಕ್ಕೆ ಶುರು. ದೀಪಾವಳಿ ಒಳಗೆ ಸಿದ್ದರಾಮಯ್ಯ ಸರ್ಕಾರ ಢಮಾರಂತೆ. ಯಾರು ಹೇಳಿರೋದು? ಸಿ ಟಿ ರವಿ. ಟೈಮ್ ಬಾಂಬ್ ಫಿಕ್ಸ್ ಆಗ್ಬಿಟ್ಟಿದೆ. ಸಂಕ್ರಾಂತಿ ದೂರ ಆಯಿತು, ಸಂಕ್ರಾಂತಿ ತನಕ ಕಾಯಿಲೆ ಬೇಡಿ, ಜನವರಿ ತನಕ, ಅಕ್ಟೋಬರ್ಗೆ ಬಿದ್ದೋಗುತ್ತೆ. ದೀಪಾವಳಿ ಒಳಗೆ ಸಿದ್ದರಾಮಯ್ಯ ಸರ್ಕಾರ ಢಮಾರ್ ಆಗುತ್ತೆ. ಮುಹೂರ್ತ ನಿಗದಿಯಾಗಿದೆ. ಸಿದ್ದರಾಮಯ್ಯ ಹಿಂದೆ ಬಂಡೆಯಂತೆ ನಿಂತಿದ್ದೀವಿ ಅಂತಾರೆ, ಒಳಗೊಳಗೆ ಸಂಚು ಮಾಡ್ತಾರೆ. ಯಾರು? ಡಿ ಕೆ ಶಿವಕುಮಾರ್ ಹೇಳಿದ್ದ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಎಂ ಎಲ್ ಸಿ ಸಿ ಟಿ ರವಿ ಅವರ ಹೇಳಿಕೆ. ಇವರು ಕಳೆದ ಒಂದೂವರೆ ವರ್ಷದಿಂದ ಯಾವ ಹಬ್ಬ ಬರುತ್ತೆ ಅದಕ್ಕೆ ಡೆಡ್ ಲೈನ್ ಕೊಡೋದು, ಈ ಹಬ್ಬದೊಳಗೆ ಬಿದ್ದೋಗುತ್ತೆ, ಆ ಹಬ್ಬದೊಳಗೆ ಬಿದ್ದೋಗುತ್ತೆ ಅಂತ. ಸಿದ್ದರಾಮಯ್ಯನವರು ಹೋಗೋದು ಫಿಕ್ಸು, ಅದಕ್ಕಾಗಿ ನಾನು 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 ಅನ್ನೋ ಕಾಂಪಿಟೇಷನ್ ಶುರುವಾಗಿದೆ. ಆ ಕಾಂಪಿಟೇಷನ್ ಈಗಾಗಲೇ ಡಜನ್ ದಾಟಿದೆ. ಒಂದು ಡಜನ್ಗಿಂತ ಜಾಸ್ತಿ ಜನ ಸಿ ಎಂ ಹುದ್ದೆಯ ಆಕಾಂಕ್ಷಿಗಳು. ಆವಾಗ ಮುಖ್ಯಮಂತ್ರಿಗಳೇ, ನೀವು ಮೊನ್ನೆ ಒಂದು ಮಾತು ಹೇಳಿದ್ರಿ, ಸಂಗೊಳ್ಳಿ ರಾಯಣ್ಣ ಒಳ ಪಿತೂರಿಗೆ ಬಲಿಯಾದ ಅಂಥೇಳಿ. ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸೋದಿಲ್ಲ. ಸಿದ್ದರಾಮಯ್ಯನವರೇ, ನೀವು ಬರೀ ಭ್ರಷ್ಟಾಚಾರ ಮಾತ್ರ ಅಲ್ಲ, ಭ್ರಷ್ಟಾಚಾರ ಜೊತೆಗೆ ನಿಮ್ಮೊಳಗಿನ ಪಿತೂರಿಯೂ ಕೂಡ ಇದೆ ಅನ್ನೋದನ್ನು ನೀವು ಈ ಎಲ್ಲ ಕಾಂಪಿಟೇಷನ್ ನೋಡಿದ್ಮೇಲೂ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಕಾಂಗ್ರೆಸ್ ಒಳಗಡೆ ಕಾಂಪಿಟೇಷನ್ ಶುರುವಾಗಿರೋದು ನೋಡಿದ್ರೆ ಮುಹೂರ್ತ ಫಿಕ್ಸು, ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಸಂಕ್ರಾಂತಿ ಎಲ್ಲ ಭಾಳ ನಿಧಾನ ಆಯ್ತು, ಭಾಳ ದೂರ ಆಯ್ತು. ದೀಪಾವಳಿ ಒಳಗೆ ಡಮಾರ್, ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಡಮಾರ್. ಸಿದ್ದರಾಮಯ್ಯನವ್ರು ಹೋಗೋದು ಫಿಕ್ಸು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಹುಬ್ಳಿ ಪ್ರತಿನಿಧಿ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ಯಾವ ಹಬ್ಬ ಬರುತ್ತೆ ಆ ಹಬ್ಬಕ್ಕೆ ಡೆಡ್ ಲೈನ್ ಇಡೋದು ಬಿಜೆಪಿಯವರು? ನೆಕ್ಸ್ಟ್ ಈಗ ದಸರಾ ಬರ್ತಿದೆ, ದಸರಾ ಮುಗಿದ ಮೇಲೆ ದೀಪಾವಳಿ, ಹಿಂಗೆ ಹಬ್ಬ ಹಬ್ಬಕ್ಕೂ ಡೆಡ್ ಲೈನ್ ಕೊಡ್ತಾನೆ ಹೋಗೋದೇ ಇವ್ರ ಕೆಲಸನ ಅಂತ ಸರ್ಕಾರದ ಪಡೆಗೆ ಸರ್ಕಾರ ನಡೀತಾನೆ ಇದೆ. ಎಸ್ ಅರವಿಂದ, ಮೊದಲಿಂದಲೂ ಕೂಡ ಬಿಜೆಪಿ ನಾಯಕರು ಸಿ ಎಂ ಬದಲಾವಣೆ ಸೂರ್ಯ ಚಂದ್ರನ ಇರುವುದು ಎಷ್ಟು ಸತ್ಯ ಅಷ್ಟು ಸತ್ಯ ಅಂತಲೇ ಹೇಳ್ತಾ ಇದ್ದಾರೆ. ಈಗ ಸಿ ಟಿ ರವಿ ಅವರ ಸರದಿ, ಅವರು ಸಂಕ್ರಾಂತಿಯೊಳಗೆ ಕ್ರಾಂತಿ ಆಗುತ್ತಾ ಅನ್ನೋ ಪ್ರಶ್ನೆಗೆ ಸಂಕ್ರಾಂತಿ ತನಕ ಕಾಯಲು ಬೇಕಾಗಿಲ್ಲ. ದೀಪಾವಳಿಯೊಳಗೆ ಸಿ ಎಂ ಅವರ ಒಂದು ಬಾಂಬ್ ಫಿಕ್ಸ್ ಆಗಿದೆ, ಟೈಮರ್ ಬಾಂಬ್, ಅದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬ್ಲಾಸ್ಟ್ ಆಗ್ಬೋದು. ದೀಪಾವಳಿ ಒಳಗೆ ಈ ಒಂದು ಬಾಂಬ್ ಪೇಲ್ಬೋದು ಅನ್ನೋ ಒಂದು ಹೇಳಿಕೆಯನ್ನು ಕೊಡೋ ಮುಖಾಂತರ ಹಲವಾರು ರೀತಿಯ ಅನುಮಾನಕ್ಕೆ ಎಡೆಮಡಿಕೊಟ್ಟಿರುವಂಥದ್ದು. ಸೊ ಈ ವಿಚಾರವಾಗಿ ಅವರು ಹೇಳ್ತಾ ಮುಂದೆ ಹೇಳ್ತಾ, ಈಗಾಗಲೇ ಹಗರಣಗಳ ಒಂದು ಸರ್ಕಾರವಾಗಿದೆ, ಭ್ರಷ್ಟಾಚಾರದ ಕೂಪವಾಗಿದೆ ಸಿದ್ದರಾಮಯ್ಯ ಸರ್ಕಾರ, ಹೀಗಾಗಿ ಅವರ ಒಳಗಡೆನೆ ಒಳಸಂಚು ನಡೀತಾ ಇದೆ. ಹೀಗಾಗಿ ಸಿ ಎಂ ಆಕಾಂಕ್ಷಿಗಳ ಹುದ್ದೆಯೂ ಕೂಡ ಬಹಳಷ್ಟು ಇದೆ. ಈಗ ಒಂದು ಸಿ ಎಂ ಅವರು ಯಾವಾಗಲೂ ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ, ಸಂಗೊಳ್ಳಿ ರಾಯಣ್ಣ ಅವರು ಒಳಸಂಚಿಗೆ ಬಲಿಯಾದರು, ಪಿತೂರಿಗೆ ಬಲಿಯಾದರು ಅಂತ. ನಾನೇನು ಸಿ ಎಂ ಅವ್ರನ್ನ ಸಂಗೊಳ್ಳಿ ರಾಯಣ್ಣ ಅಂತ ಕೇಳಲ್ಲ, ಆದರೆ ಅವರಲ್ಲಿರುವಂಥ ಒಳಸಂಚಿಗೆ ಅವರ ಒಂದು ಸ್ಥಾನವನ್ನು ಕಳೆದುಕೊಳ್ತಾರೆ ಅನ್ನೋ ಮುಖಾಂತರ ಒಂದು ರೀತಿಯ ಚರ್ಚೆಯನ್ನು ಹುಟ್ಟುಹಾಕಿರುವಂಥದ್ದು. ಈಗ ದೀಪಾವಳಿಗೆ ಯಾಕೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಹುಡುಕಬೇಕಾಗಿರುವಂಥದ್ದು. ಯಾಕಂದರೆ ನೀವು ಹೇಳಿದಂತೆ ಬಿಜೆಪಿ ನಾಯಕರು ಯಾವ ಹಬ್ಬ ಇರುತ್ತೋ ಆ ಹಬ್ಬವನ್ನು ಟಾರ್ಗೆಟ್ ಮಾಡಿ ಈ ಹಬ್ಬದೊಳಗೆ ಸರ್ಕಾರ ಬೀಳುತ್ತೆ, ಈ ಹಬ್ಬದೊಳಗೆ ಇಂಥವ್ರ ಸ್ಥಾನ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಹೀಗಾಗಿ ಈ ಒಂದು ಹೇಳಿಕೆ ಮತ್ತೊಂದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುನಿಲ್, ಧನ್ಯವಾದ. ಓಕೆ, ಸೊ ಈಗ ಪಾದಯಾತ್ರೆ ಮಾಡಿದ್ರಲ್ಲ ಬೆಂಗಳೂರಿಂದ ಮೈಸೂರಿಗೆ, ಪಾದಯಾತ್ರೆ ಮುಗಿಯೋದ್ರೊಳಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತಿದ್ರು ಯಡಿಯೂರಪ್ಪನವರು. ಅದನ್ನೇ ಇವರೆಲ್ಲರೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ.